ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಉಲ್ಲನ್ನ ಎಲ್ಲ ಉಪಯೋಗಿಸ್ಕೊಂಡು ಮ್ಯಾಟನ್ನು ಹೇಗೆ ಟೇಬಲ್ ಮ್ಯಾಟ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಟೇಬಲ್ ಮ್ಯಾಟ್ನ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಉಲ್ಲನ್ಗಳನ್ನು ನೋಡಿ ಕಲರ್ ಕಲರ್ ಮಾಡಿಟ್ಕೊಂಡಿದ್ದೀನಿ. ಗ್ರೀನು, ಆರೆಂಜು, ಬ್ಲೂ ಮತ್ತು ಮರೂನ್ ಕಲರು ಮತ್ತು ಮೆಜೆಂಟಾ ಕಲರ್, ಇಷ್ಟು ಕಲರ್ ಉಲ್ಲನ್ನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ಬಾರಿಗೆ ನಾನು ಒಂದು 30 ಪೊಂಪೊಂಗಳನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೆಡಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅದರ ಲಿಂಕ್ ಐ ಬಟನ್ನಲ್ಲಿದೆ, ಚೆಕ್ ಮಾಡಿ. ಆವಾಗ ನಿಮಗೆ ಈ ಒಂದೇ ಸಲಕ್ಕೆ ನೀವು ಒಂದು 30 ಉಲ್ಲನ್ ಪೊಂಪೊಂಗಳನ್ನು ರೆಡಿ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ, ಅಂದರೆ ಮಕ್ಕಳ ಟೀ ಶರ್ಟ್ ಏನಿರುತ್ತೆ ಅದರಲ್ಲಿ ಈ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬ್ಯಾಕ್ ಸೈಡು ಅಷ್ಟೇ, ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಇದರಲ್ಲಿ. ಹಾಗಾಗಿ ನಾನು ಈ ಬಟ್ಟೆನ ಚೂಸ್ ಮಾಡಿಕೊಂಡು ಕಟ್ ಮಾಡಿದ್ದೀನಿ. ಇದಕ್ಕೆ ನಾವು ಸೈಡಲ್ಲಿ ಎಡ್ಜಸ್ಸು ಸಹ ನಾವು ಸ್ಟಿಚ್ ಮಾಡಬೇಕು ಅಂತ ಇಲ್ಲ ನೋಡಿ, ಯಾಕೆಂದರೆ ಹೀಗೆ ಎಳೆದ್ರೂ ಸಹ ನಮಗೆ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಬಟ್ಟೆ ದಾರ ಎದ್ದು ಬರೋದು ಅದೆಲ್ಲ ಚಾನ್ಸ್ ಇರಲ್ಲ. ಹಾಗಾಗಿ ಈ ಬಟ್ಟೆ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಸ್ವಲ್ಪ ಈ ರೀತಿ ಟೀ ಶರ್ಟ್ ಬಟ್ಟೆ ಏನಿರುತ್ತೆ ಅದನ್ನ ತಗೋಬೋದು. ಇಲ್ಲ, ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಈ ರೌಂಡ್ ಶೇಪಲ್ಲಿ ಕಾಟನ್ ಬಟ್ಟೆ ಅದನ್ನ ಕಟ್ ಮಾಡಿಕೊಂಡು ನೀವು ಹೀಗೆ ಸುತ್ತಲೂ ಒಂದು ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ, ಓವರ್ಲ್ಯಾಕ್ ಥರ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಇದು ಮೇಣದ ಬತ್ತಿ ಇರುತ್ತಲ್ಲ ಅದರಲ್ಲಿ ಸೈಡ್ ಫುಲ್ ಸುತ್ತಲೂ ಸುಟ್ಕೊಂಡ್ಬಿಟ್ರೂ ನಡೆಯುತ್ತೆ ಫ್ರೆಂಡ್ಸ್. ಬನ್ನಿ, ಇವಾಗ ಪೊಂಪೊಂನ ಉಪಯೋಗಿಸ್ಕೊಂಡು ಹೇಗೆ ಟೇಬಲ್ ಮ್ಯಾಟ್ನ ಸ್ಟಾರ್ಟ್ ಮಾಡೋಣವಾ. ನೋಡಿ, ನಾನಿಲ್ಲಿ ಗ್ಲೂ ಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಗ್ಲೂನ ಹೀಗೆ ಹಚ್ಚಿಬಿಟ್ಟು ಹೀಗೆ ಸೆಂಟರಲ್ಲಿ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಒಂದು ಕಲರ್ ಉಲ್ಲನ್ನು ಹೀಗೆ ತಗೊಂಡು ಸುತ್ತಲೂ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇಲ್ಲಾಂದರೆ ಒಂದೇ ಕಲರ್ ಉಲ್ಲನ್ನಲ್ಲೂ ನೀವು ಒಂದು ರೌಂಡು ಮತ್ತೊಂದು ರೌಂಡು ಹೀಗೆ ಹಾಕ್ತಾ ಹೋಗ್ಬೋದು, ಅದು ಸಹ ಒಂದು ರೀತಿಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಒಂದು ರೌಂಡ್ ಆಯಿತು. ಇವಾಗ ಮತ್ತೊಂದು ರೌಂಡಲ್ಲಿ ಹಾಕ್ಕೊಳ್ಳೋಣ. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ ನೋಡಿಕೊಂಡು ಉಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಪೊಂಪೊಂನ ರೆಡಿ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಈ ಥರ ಮ್ಯಾಟ್ನ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಹತ್ರ
ಗ್ಲೂಗನ್ ಇಲ್ಲ ಅಂತಾದರೆ ನೀವು ಒಂದೊಂದೇ ಉಲ್ಲನ್ಗೆ ಸೂಜಿ ದಾರ ತಗೊಂಡು ಸ್ಟಿಚ್ಚು ಸಹ ಹಾಕ್ಕೋಬೋದು ಫ್ರೆಂಡ್ಸ್. ಅದು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕೆಳಗಡೆ ಸ್ಟಿಚ್ಚು ಕಾಣಿಸೋ ಹಾಗೆ ಇರತ್ತಲ್ವ, ಹಾಗಾಗಿ ಮತ್ತೊಂದು ಬಟ್ಟೆ ತಗೊಂಡು ಕೆಳಗಡೆ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ ಸುತ್ತಲೂ. ನೋಡಿ ಫ್ರೆಂಡ್ಸ್, ನಾನು ಇದೇ ರೀತಿಯಾಗಿ ಫುಲ್ ಬಟ್ಟೆ ಏನಿದೆ ಅದಕ್ಕೂ ಇದಿಷ್ಟು ಪೊಂಪೊಂ ಬಾಲ್ಗಳನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸುತ್ತಲೂ ನಾನು ಪೊಂಪೊಂನ ಬಟ್ಟೆಗೆ ಸ್ಟಿಕ್ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಟೇಬಲ್ಗೆಲ್ಲ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಟಿಪಾಯಿ ಮೇಲೆ, ಟೇಬಲ್ ಮೇಲೆ ಹೀಗೆ ಇಟ್ಟರೆ ಅಲಂಕಾರಕ್ಕೆ ಸಖತ್ತಾಗಿರುತ್ತೆ. ಇದ್ರ ಮೇಲೆ ಬೇಕಿದ್ರೆ ನೀವು ಫ್ಲವರ್ ವಾಸು ಆ ಥರದ್ದು ಏನಾದರೂ ಇಟ್ಕೋಬೋದು. ಅದು ಸಹ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಸೆಂಟರಲ್ಲಿ ಹಾಕೋದಕ್ಕೂ ಇದು ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಕ್ರೋಷದಲ್ಲಿ ಹಾಕಬೇಕು ಅಂತಲ್ಲ, ಏನೂ ಇಲ್ಲ. ನಾವು ಪೊಂಪೊಂನ ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು, ಇದು ಸುಲಭವಾಗಿ ರೆಡಿ ಆಗಿಬಿಡುತ್ತೆ. ತುಂಬ ಟೈಮ್ ಸಹ ತಗೊಳ್ಳಲ್ಲ. ಒಂದು 10 ಮಿನಿಟ್ಸ್ ಇದ್ದರೆ ಸಾಕು ನಮ್ಮ ಪೊಂಪೊಂ ಮಾಡಿಕೊಂಡು. ಒಂದು 4-5 ಮಿನಿಟ್ಸಲ್ಲಿ ಈ ರೀತಿ ಗ್ಲೂಗನ್ನು ಉಪಯೋಗಿಸ್ಕೊಂಡು ನಾವು ಸ್ಟಿಕ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಗ್ಲೂಗನ್ ಇಲ್ಲ ಅಂತಂದರೆ, ನಾನು ಮೊದಲೇ ಹೇಳಿದ ಹಾಗೆ ಸೂಜಿ ದಾರದಲ್ಲಿ ಸಹ ಸ್ಟಿಚ್ನ ಒಂದೊಂದೇ ಇಟ್ಬಿಟ್ಟು ಹಾಕ್ತಾ ಹೋಗ್ಬೋದು. ಅದು ಸಹ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಆ ಸ್ಟಿಚ್ ಹಾಕಿದಾಗ ಕೆಳಗಡೆ ಕಾಣಿಸ್ಬಾರ್ದು ಅಂತ ಇದ್ದರೆ ಕೆಳಗಡೆಯಿಂದ ಮತ್ತೊಂದು ಬಟ್ಟೆನ ಹಾಕಿ ಒಂದು ಅಲ್ಲಿ ಟಿಕ್ ಹಾಕ್ಬಿಡಿ. ಇಲ್ಲಾಂದರೆ ಫ್ಯಾಬ್ರಿಕ್ ಗ್ಲೂ ಏನಿರತ್ತಲ್ಲ ಅದನ್ನು ಹಚ್ಚಿ ಸ್ಟಿಕ್ ಮಾಡ್ಬೋದು. ನೋಡೋದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಒಂದು ಸುಂದರವಾಗಿರೋ ಅಂತ ಟೇಬಲ್ ಮ್ಯಾಟ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಟೇಬಲ್ ಮತ್ತು ಟಿಪಾಯಿ ಯಾವುದೇ ಆದರೂ ನೀವು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಉಲ್ಲನ್ನೆಲ್ಲ ಪೊಂಪೊಂನಲ್ಲಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಆಗಿಯೂ ರೆಡಿಯಾಗತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಸುಂದರವಾಗಿರೋವಂಥ ಸಿಂಪಲ್ಲಾಗಿ ಮಾಡೋ ಹಾಗೆ ಇರುವ ಒಂದು ಟೇಬಲ್ ಮ್ಯಾಟ್ ಮಾಡೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.